ನೀವು ಇಲ್ಲ ಕಣಪ್ಪ, ಇದು ರಾಂಗ್ ನಂಬರು, ನಾನು ಇಲ್ಲಿ ಇನ್ಕಲ್ಲವರು ಸವಿತಾ ಅಂತ ಹೇಳಿದ್ರಿ, ನೆನಪಾಯ್ತಾ? ಹೌದಾ, ನೆನಪಿಲ್ಲ. ಹ್ಞೂ, ಹಂಗೆ ಹೇಳಿದ್ರಿ. ನಾನು ಫೋನಲ್ಲಿ ಮಾತಾಡ್ತೀನಿ, ಮುಚ್ಚಲೇ ಇದ್ರು ಸರಿ, ನಿಮ್ಗೆಲ್ಲ ಗಲಾಟೆ ಮಾಡ್ಬಿಡಿ. ಒಳಗೆ ಮಾತಾಡ್ತಿದ್ರು ಅಂತ ಹೊರಗಡೆ ಬಂದಿದ್ದೀನಿ, ತಕ್ಕೊಂಡು ಒದ್ದ ಅಂದ್ರೆ ಮಾತ್ರ. ಆರ್ ಜೆ ಸುನಿಲ್ ಹಾರ್ಸೋ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನೀತ್ ಆ್ಯಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಮಗಳೆ ಅಮ್ಮಂಗೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಸವಿತಾ ಅಂತೆ, ನಮ್ಮ ಮೈಸೂರಿನ ಹಿನ್ಕಲ್ಲಿರೋದಂತೆ. ಸತ್ಯಕ್ಕೆ ಬನ್ನಿ, ಕಾಲ್ ಮಾಡುವ ಸವಿತಾ ಅವ್ರಿಗೆ. ಹಲೋ, ಸವಿತಮ್ಮನಾ? ಹೌದು ಅಮ್ಮ. ಸಾರಿ ಅಮ್ಮ. ಯಾಕೆ? ಇಲ್ಲ, ನೀವು ಕ್ಷಮಿಸಿ ಫಸ್ಟು, ಆಮೇಲೆ ಹೇಳ್ತೀನಿ. ಹೇಳಿ, ಪರವಾಗಿಲ್ಲ. ಏನು? ಇಲ್ಲ ಇಲ್ಲ ಇಲ್ಲ, ಸಾರಿ ಸಾರಿ ಸಾರಿ, ಕ್ಷಮಿಸ್ಬೇಕು ನೀವು ಖಂಡಿತವಾಗ್ಲೂ. ದಯವಿಟ್ಟು ಕ್ಷಮಿಸ್ಬೇಕು ನೀವು ಫಸ್ಟು. ಏನಾಯ್ತು, ಯಾಕೆ? ಸರ್ ಅನ್ಬೇಡಿ, ಹೋಗಬಾರ ಅಂತ ನಾನು. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ದಯವಿಟ್ಟು. ಸರ್, ಏನಾಯ್ತು ಫಸ್ಟ್ ಹೇಳಿ ಸರ್. ನೀವು ಕ್ಷಮಿಸೋದಕ್ಕೆ ನಾನು ಬಾಯ್ ಬಿಡಲ್ಲ ಸರ್. ಫಸ್ಟ್ ಏನ ಮನೆಯವ್ರಿಗೆ ಹುಷಾರಿಲ್ಲ, ನಾವು ಹೊರಗಡೆ ನಂಗೆ ಟೆನ್ಷನ್ ಕೊಡ್ಬೇಡಿ. ಫಸ್ಟ್ ಏನಂತ ವಿಷಯ ಹೇಳಿ, ನಂಗೆ ಸುಮ್ಮನೆ ಗಾಬರಿ ಆಗ ಬೇಡ. ಅದಂಗ ಅಲ್ಲ, ಆ ಪುಣ್ಯಾತ್ಮನ ವಿಚಾರ ಅಲ್ಲ, ನನ್ನ ಪರ್ಸನಲ್ ಮ್ಯಾಟ್ರೇನೆ. ಹೇಳಿ ಸರ್, ಪರವಾಗಿಲ್ಲ, ಏನು ಹೇಳಿ. ಅವರು ನೂರು ಕಾಲ ಆರೋಗ್ಯವಾಗಿ ಗುಣಕಲ್ತಾರೆ ಇರಲಿ, ನಮ್ಮ ಆರೈಕೆ ಅದೇ ಬೇಗ ಗುಣಮುಖರಾಗಲಿ ಅವರು. ಸರ್, ನೀವು ಯಾರು ಹೇಳ್ತೀನಿ? ಫಸ್ಟ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ನೀವು. ಸರ್, ನಾನು ನಿಮ್ಮ ಸೆನ್ಸಕ್ಕೆ ಯಾರು, ಏನಾಯ್ತು ಅಂತ ಹೇಳಿ. ಸೆನ್ಸಿ ಸೆನ್ಸಿ ಅಂದ್ರೆ ನಾನು ಏನು ಅಂತ ಸೆನ್ಸಿ ಹೇಳಿ. ಏನೋ ಒಂದು ಆಳು ಬಿದ್ದೋಗ್ಲಿ ಅಂತ ಕ್ಷಮಿಸ್ಬಿಡಿ ನೀವು. ನೀವು ಕ್ಷಮಿಸಕ್ಕೂ ಇಷ್ಟೊಂದು ಕಂಜೂಸ್ ಮಾಡ್ತಿದೀರ ಅಂತಂದ್ರೆ ನಾನು ಲೆಕ್ಕ ಹಾಕ್ತಿದ್ದೀನಿ ನೀವ್ ಹೆಂಗೆ ಅನ್ಬಿಟ್ಟು. ಏನ್ ತಪ್ಪು ಅನ್ನೋದು ತಾನೇ, ತಪ್ಪ ಸರಿ ಅನ್ನೋದಕ್ಕ ಸೆನ್ಸ ಮಾತಾಡೋದು. ಸುಮ್ ಸುಮ್ನೆ ಸೆನ್ಸಿ ಅಂತಂದ್ರೆ ತಪ್ಪಾಗಿರೋದ್ ಹೆಂಗ್ ಸೆನ್ಸಕ್ ಆಗುತ್ತೆ, ತಕ್ಕ ಬಡಿಯಕ್ ಆಗುತ್ತೆ. ಅಲ್ಲ ಕಣಮ್ಮ, ಇವತ್ತಿನ ಪ್ರಪಂಚದಲ್ಲಿ ತಪ್ಪು ಮಾಡಿದ್ರೇನೆ ಸಾರಿ ಕೇಳಲ್ಲ. ನಾನು ಇಲ್ಲಿ ಫೋನ್ ಮಾಡಿ ಸುಮ್ ಸುಮ್ ಕೇಳ್ತಾ ಇದ್ದೀನಿ ಅಂತಂದ್ರೆ ನಂದು ಎಂತ ಮನ್ಸಿರ್ಬೋದು. ಆಯ್ತು ಹೇಳಿ. ನೋಡಿ, ಒಳ್ಳೆಯವರು ಕಾಲನೇ ಇಲ್ಲ, ಒಳ್ಳೆಯವರು ಬೆಲೆನೇ ಇಲ್ಲ ನಿಜವಾಗ್ಲೂ. ಥೂ, ನಂದು ಒಂದು ಜನ್ಮ ಹೋಗಿ. ಆಯ್ತು ಹೇಳಿ, ಕ್ಷಮಿಸಿದೀನಿ ಹೇಳಿ. ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ರಾ? ನಾನು ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ನಿಮ್ಗೆ ಫೋನ್ ಮಾಡಿದ್ದೆ. ಅಲೋ 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 ಅಂತ ಒಂದ್ 30 ಸೆಕೆಂಡ್ ಮಾತಾಡ್ಬಿಟ್ಟು ಇಟ್ಬಿಟ್ಟೆ. ಯಾರೋ ಬೇರೆಯವ್ರು ಮಾಡ್ಕೋಗಿ ನಿಮಗೆ ಮಾಡ್ಬಿಟ್ಟಿದ್ದೆ. ನೀವು ಇಲ್ಲ ಕಣಪ್ಪ, ಇದು ರಾಂಗ್ ನಂಬರು, ನಾನು ಇಲ್ಲಿ ಇನ್ಕಲ್ ಅವರು ಸವಿತಾ ಅಂತ ಹೇಳಿದ್ರಿ, ನೆನಪಾಯ್ತಾ? ನೆನಪಿಲ್ಲ. ಹ್ಞೂ, ಹಂಗೆ ಹೇಳಿದ್ರಿ. ನಾನು ಫೋನಲ್ಲಿ ಮಾತಾಡ್ತೀನಿ, ಮುಚ್ಚಲೇ ಇದ್ರು ಸರಿ, ನಿಮ್ಗೆಲ್ಲ ಗಲಾಟೆ ಮಾಡ್ಬಿಡಿ. ಒಳಗೆ ಮಾತಾಡ್ತಿದ್ರು ಅಂತ ಹೊರಗಡೆ ಬಂದಿದ್ದೀನಿ, ತಕ್ಕೊಂಡು ಒದ್ದ ಅಂದ್ರೆ ಮಾತ್ರ. ಹೇಳಿ ಸರ್. ಇದೇ ಕಿಂಗ್ ಡಬಲ್ ಆ್ಯಕ್ಟಿಂಗು, ಅಲ್ಲಿ ನೋಡಿದ್ರೆ ಒದಿತೀನಿ ಅಂತೀರಿ, ಇಲ್ಲಿ ನನಗೆ ಇಷ್ಟೊಂದು ಸ್ಮೂತಾಗಿ ಮಾತಾಡ್ತೀರಿ ಅಂತವ? ಯಾರಿಗೆ ಹಂಗೆ ಬೈತಾ ಇದ್ರಲ್ಲ ಹುಡುಗರ್ಗೆ. ಹೇಳಿ ಸರ್, ಯಾರಂತ ಪ್ಲೀಸ್ ಹೇಳಿ. ಹೇಳ್ತಾ ಇದ್ದೀನಲ್ಲ, ಅದೇ ಫೋನ್ ಮಾಡಿದ್ದೆ ಅವಾಗ. ಅದಕ್ಕೆ ನಾನು ಯಾರ್ಯಾರಿಗೆ ನಾನು ಫೋನ್ ಮಾಡಿದ್ದೀನಿ, ಎಲ್ಲರಿಗೂ ಫೋನ್ ಮಾಡಿ ಸಾರಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ, ಮೊನ್ನೆ ನಾನು ನನ್ನ ವಾಯ್ಸ್ನೇ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡೆ ನಾನು. ಎಷ್ಟು ಕೆಟ್ಟದಾಗೈತೆ ಅಂದ್ರೆ, ಯಪ್ಪ ದೇವ್ರೆ, ಅದನ್ನೆಲ್ಲ ನೀವು ಹೆಂಗ್ ಕೇಳಿರ್ತಿರೋ ನನ್ನ ವಾಯ್ಸ್ನ, ಎಷ್ಟು ಅರ್ಗಿಸ್ಕೊಂಡಿರ್ತಿರೋ. ಅದಕ್ಕೋಸ್ಕರ ನಿಮ್ ದೊಡ್ಡ ಮನ್ಸ್ಗೆ ಒಂದು ನಮಸ್ಕಾರ ಹೇಳ್ಬಿಟ್ಟು ಸಾರಿ ಕೇಳೋಣ ಅಂತ ಮಾಡಿದ್ದೆ. ಅದಕ್ಕೇನೆ ದಯವಿಟ್ಟು, ನೀ ಯಾರು ಅಂತ ಗೊತ್ತಿದ್ದಾನೆ. ಆರೇಳು ತಿಂಗಳಲ್ಲಿ ಮಾಡಿರೋದಕ್ಕೆ ಇವತ್ತು ಮಾಡ್ತಲ್ಲ, ತಿನ್ನೋ ಅವಶ್ಯಕತೆ ಇಲ್ಲ. ನೀನು ಸೆನ್ಸ್ಬೇಕು, ನಿನ್ಗೆ ಅದ್ರಿಂದ ತಿನ್ನೇ ಸಿಕ್ಕುತ್ತಂದ್ರ ನಿಂಗೆ ದೇವ್ರ ಒಳ್ಳೇದು ಮಾಡಲಿ. ನೀನು ಸೆನ್ಸಿದ್ದೀನಿ, ನೀನು ಓದಿರೋದಕ್ಕೆ, ನೀನು ಮಾತಾಡಿರೋದಕ್ಕೆ ನಂಗೇನು ಬೇಜಾರಿಲ್ಲ. ಫೋನ್ ಇಡ್ಲಾ? ಅಲ್ಲ, ಇಡಕ್ಕಿನ ಮುಂಚೆ ಯಾಕೆ ಹಿಂಗೆ ಬಿಪಿ ಗಿಪಿ ಐತಾ ನಿಮಗೆ? ಮುಚ್ಚಿದೆ ಯಾರು ಅಂತ. ಏನು ಮುಚ್ಕೊಂಡು? ಅಲ್ಲ, ನೀವು ಮುಚ್ಕಂಡೆ ಅಂತ ಅಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂತಿದ್ದೀನಿ. ನನ್ಗಿನ್ನ ನೀವು ಕೋಪ ಬರ್ಸ್ಬೇಡಿ ಇವಾಗ. ಸವಿತಮ್ಮ, ನಿಮ್ಗೇನ್ ಬಂದಿರೋದು? ನಿಮ್ಗೆ ಅದೇನ ಹುಡುಗರ ಮೇಲೆ ಹಂಗಾಡ್ತಾ ಇದ್ರಲ್ಲ ರೇಖಂಡು, ನಿಜ ಹೇಳ್ಬಿಡ್ಲಾ? ಯಾಕೆ? ನಂಗೆ ಬಿಪಿ ಜಾಸ್ತಿ ಆಗುತ್ತೆ. ಕಮ್ಮಿ ಮಾಡ್ಕೊಳ್ಳಿ. ಆಕ್ಚುಲಿ ಸವಿತಮ್ಮ ಅವ್ರೆ, ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ ಜೊತೆಗಾರ ಯಾರು ಅವ್ರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಮಗಳಿದ್ದಾಳಲ್ಲ,
ನಿಮ್ ನಂಬರ್ ಕೊಟ್ಟು ನಿಮ್ ಬಕರ ಮಾಡಕ್ ಹೇಳಿದ್ಲು. ಯಾರೋ ನಮ್ ಕಡೆ ಯಾರೋ ಮಾತಾಡ್ತಾ ಇರ್ಬೋದು ಅನ್ಸುತ್ತ ನನ್ಗ. ಇಲ್ಲ ನಿಜಲ್ಲು, ಇನ್ನ ದೊಡ್ಡ ರೇಂಜ್ ಅಲ್ಲೇ ಬಕರ ಮಾಡಕ್ ಬಿಡುವೆ. ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂದ್ರಲ್ಲ, ಅದಕ್ಕೆ ಸುಮ್ನ ಆಗ್ಬಿಟ್ಟೆ ನಾನೇನೆ. ನಿಜನಾ ಸರ್, ಯಾರು ಮಾತಾಡ್ತಿರೋದು? ಆದ್ರೆ ಸುನಿಲ್, ಸುನಿಲ್ ಅಂತ. ಇಲ್ಲ ನಂಬಕ್ ಆಗಲ್ಲ ಸರ್, ಸತ್ಯವಾಗ್ಲಿ. ನಿಮ್ ಮಗಳನ್ನ ಕೇಳಿ ಆಮೇಲೆ ನಂಬಿ ಆಯ್ತಾ? ಹೌದಾ? ನಿಮ್ ಮಗಳನ್ನ ಹಿಂಗ ಹಾಕ್ಲಾ? ಹಾ ಹಾಕಿ ಸರ್. ಡ್ಯೂಟಿ ಬಂದ್ಬಿಟ್ನಲ್ಲ. ಹೌದಾ? ಅಣ್ಣನೇ 6 ವರ್ಷದಿಂದ ನಂಬರ್ ಕೊಟ್ಟಿಲ್ಲ ಅಂತ. ಹೌದು ಹೌದು. ಹೌದಾ? ಸರ್ ತುಂಬಾ ಖುಷಿ ಆಗ್ತಾ ಇದೆ. ರೇಗಿಸ್ಬಿಟ್ರ? ರೇಗಿಸೋದಲ್ಲ, ಜೀವ ಬಾಯಿ ಬಂದ್ಬಿಟ್ಟಿತ್ತು ಅವ್ರಿಗೆ. ತುಂಬಾ ಥ್ಯಾಂಕ್ಸ್. ವೆಲ್, ಬೊಮ್ಮಟಾಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರಾಪ್ ನಲ್ಲಿ ಮುಗಿಸ್ತಾ, ಮುಂದಿನ ಸೂಪರ್ ಆಗಿರೋ ಟ್ರಾಪ್ ಅಲ್ಲಿ ನಾನು ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾರೆ. ಯಾಕಂದ್ರೆ ನಗೋದ್ ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದ್ರಿಂದ ನಗ್ತಾ ಹ್ಯಾಪಿ ಇದ್ದೀರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.